नमस्कार, नान शर्मिता शेट्टी। नाळिन मतदानक्के राज्यद्यंत पोलीस भद्रतेयन्न कैगोळ्ळलागिदे। इन्नु पोलीस भद्रते बग्गे एडिजिपि अनिल कुमार अवरु माहितियन्न कोट्टिद्दारे। कानूनु सुव्यवस्थेय एडिजिपि अवरु नाळे 1.5 लक्ष सिब्बंदियन्न नियोजने माडलागिदे, जोतेगे 464 पारा मिलिटरी फोर्स अन्न नियोजने माडलागिदे अंत हेळि इन्फार्मेशन अन्न कोट्टिद्दारे। मुंदिन 4 डिवैएसपि 991 इन्स्पेक्टर् गळन्न ನೇಮಕ ಮಾಡಲಾಗಿದೆ। ಒಟ್ಟಲ್ಲಿ ಮತದಾನಕ್ಕೆ ಸೂಕ್ತ ರೀತಿಯಲ್ಲಿ ಭದ್ರತೆಯನ್ನ ಪೊಲೀಸ್ ಇಲಾಖೆ ಒದಗಿಸಿದೆ। ಅಂತಿಮ ಹಂತದಲ್ಲಿ ಬೇಕಾದಂತ ಸಿದ್ಧತೆಗಳನ್ನ ಇದೀಗ ಮಾಡ್ಕೊಳ್ತಾ ಇದ್ದಾರೆ। ಆ ಬಿಗಿ ಭದ್ರತೆ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಮಾಧ್ಯಮದವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಮತ್ತೆ ಪೊಲೀಸರಿಗೂ ಕೂಡ ಸೂಕ್ತ ರೀತಿಯಲ್ಲಿ ಕೆಲವೊಂದು ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ। ಈಗ ಆಯೋಗನು ಒಂದಕಡೆ ಸಿದ್ಧತೆ ಮಾಡ್ಕೊಂಡ್ರೆ ಇನ್ನೊಂದಕಡೆ ಪೊಲೀಸರು ಸೂಕ್ಷ್ಮ ಮತ್ತೆ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಿಷ್ಟು ಕಟ್ಟೆಚ್ಚರವನ್ನ ವಹಿಸಬೇಕಾಗುತ್ತೆ, ಯಾವುದೇ ರೀತಿಯಲ್ಲೂ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ। ಸೋ ಹಾಗಾಗಿ ಸುಮಾರು 1.5 ಲಕ್ಷ ಪೊಲೀಸರನ್ನ ಮತದಾನದ ಭದ್ರತೆಗೆ ಅಂತ ಹೇಳಿ ನಿಯೋಜನೆಯನ್ನ ಮಾಡಲಾಗಿದೆ। ಲಕ್ಷ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ ಭದ್ರತೆಗೆ। 464 ಪಾರಾ ಮಿಲಿಟರಿ ಫೋರ್ಸ್ ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ। ಇಲ್ಲಿ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ, ಅಗತ್ಯವಿದ್ದರೆ ಬೇರೆ ರಾಜ್ಯಗಳಿಂದ ಕೂಡ ಈ ಫೋರ್ಸ್ ಗಳನ್ನು ಕರೆಸಿರ್ತಾರೆ। 304 ಡಿವೈಎಸ್ಪಿ 991 ಇನ್ಸ್ಪೆಕ್ಟರ್ಸ್ ಗಳನ್ನು ನಾಳಿನ ಭದ್ರತೆಗೆ ಅಂತ ಹೇಳಿ ನೇಮಕ ಮಾಡಲಾಗಿದೆ। 185 ಬಾರ್ಡರ್ ಚೆಕ್ ಪೋಸ್ಟ್ ಗಳಲ್ಲಿ ಪೊಲೀಸರು ಅಲರ್ಟ್ ಆಗಿರುತ್ತಾರೆ, ಮತ್ತೆ ಎಲ್ಲಾ ಎಸ್ಪಿ ಕಮಿಷನರ್ ಗಳು ಗಸ್ತು ತಿರುಗ್ತಾ ಇರ್ತಾರೆ। ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ಸೂಕ್ಷ್ಮ ಮತ್ತೆ ಅತಿ ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಗುರುತಿಸಿರ್ತಾರೆ ಮತಗಟ್ಟೆಗಳನ್ನು। ಸೋ ಅಂತಹ ಪ್ರದೇಶಗಳಲ್ಲಿ ಅಂತಹ ಮತ ಕೇಂದ್ರಗಳಲ್ಲಿ ಸಿಆರ್ಪಿಎಫ್ ಮತ್ತೆ ಸಿಎಎಫ್ ಸಿಬ್ಬಂದಿಗಳನ್ನು ನೇಮಕ ಮಾಡಿರ್ತಾರೆ। ಇನ್ನು ನಾಳೆ ಇವತ್ತು ಕುರುಡು ಕಾಂಚಾಣ ಜೋರಾಗಿ ನಡೀತಾ ಇರುತ್ತಲ್ಲ, ಹಣ ಹಂಚಿಕೆ ಮೇಲೆ ಪೊಲೀಸರು ನಿಗಾ ಇರ್ತಾರೆ। ಇನ್ನು ರೌಡಿಗಳ ಮೇಲೂ ಕೂಡ ನಿಗಾ ಇಡಲಾಗಿದೆ। ಪ್ರಮುಖವಾಗಿ ಬೆಳಗಾವಿ, ಮೈಸೂರು, ಕಲಬುರಗಿ, ಬೆಂಗಳೂರು ಜೈಲುಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ। ಗಡಿಪಾರಾಗಿರುವಂತ ಮತ್ತೆ ಈ ರೌಡಿಸಂ ಆಕ್ಟಿವಿಟೀಸ್ ಅಲ್ಲಿ ತೊಡಗಿರ್ತಾರಲ್ಲ ಅಂತಹ ವ್ಯಕ್ತಿಗಳ ಮೇಲೆ ನಿಗಾ ಇಡಲಾಗಿದೆ। 55,000 ಕ್ಕೂ ಅಧಿಕ ಜನರ ಮೇಲೆ ಎನ್ಬಿಡಬ್ಲ್ಯೂ ಜಾರಿಯಾಗಿದೆ, ನಾನ್ ಬೇಲೆಬಲ್ ವಾರೆಂಟ್ ಆಗಿದೆ। ರಾಜ್ಯಾದ್ಯಂತ 737 ರೌಡಿಗಳು ಗಡಿಪಾರಾಗಿದ್ದಾರೆ। ಇನ್ನು ಉಲ್ಲಂಘಿಸಿದ ಒಂದಿಷ್ಟು ಕಾನೂನುಗಳನ್ನು ಉಲ್ಲಂಘನೆ ಮಾಡಿರ್ತಾರಲ್ಲ, ಜೊತೆಗೆ 1,57,00,000 ರೂಪಾಯಿಗಳನ್ನು ಸೀಸ್ ಮಾಡಲಾಗಿದೆ। ಈ ವರ್ಷ ನಾವು ಬಹಳಷ್ಟು ಸಿಬ್ಬಂದಿದು ನಾವು ನಿಯೋಜನೆ ನಾವು ಮಾಡಿದ್ವಿ। ಇದು 1.56 ಲ್ಯಾಕ್ಸ್, ಅದೇನಿದೆ ಸಿಎಪಿಎಫ್ 650 ಸಿಎಪಿಎಫ್ ಮತ್ತು ಎಸ್ಎಪಿ ಮುಖ್ಯ ಸ್ಟೇಟ್ ಆರ್ಮ್ ಪೊಲೀಸ್ ಏನಿದೆ ಬೇರೆ ಬೇರೆ ರಾಜ್ಯದಲ್ಲಿ, ಮಣಿಪುರ್ ಇಂದ ಬಂದಿದ್ದಾರೆ, ಮೇಘಾಲಯ ಇಂದ ಬಂದಿದ್ದಾರೆ, ಮಿಜೋರಾಂ ಇಂದ ಬಂದಿದ್ದಾರೆ, ಎಲ್ಲಾ ದೇಶದ್ದು ಎಲ್ಲ ಕಡೆಯಿಂದ ಅದು ಆರ್ಮ್ ಪೊಲೀಸ್ ಯಾವತ್ತಿ ನಮ್ಮ ಕೆಎಸ್ಆರ್ಪಿ ಇದೆ, ಕೆಎಸ್ಆರ್ಪಿ ಕೌಂಟರ್ ಪಾರ್ಟ್ ಅವರು 186 ಕಂಪನಿಗಳು ಅವರು ಬಂದಿದ್ದಾರೆ, ಮತ್ತೆ ಸಿಆರ್ಪಿಎಫ್ ದು 101 ಕಂಪನಿ, ಬಿಎಸ್ಎಫ್ ದು 108 ಕಂಪನಿ, ಆನಂತರ ಸಿಐಎಸ್ಎಫ್ ದು 75 ಕಂಪನಿ, ಐಟಿಬಿಪಿ ದು 70 ಕಂಪನಿ, ಸೊ ಅದೇ ರೀತಿ ಆರ್ಪಿಎಫ್ ದು ಕಂಪನಿ, ಎಸ್ಎಸ್ಬಿ ದು 75 ಕಂಪನಿ, ಸೊ ಇಷ್ಟು ಟೋಟಲ್ ಅದು ನಮ್ಮ ಪ್ರಕಾರ 464 ಪ್ಯಾರಾಮಿಲಿಟರಿ ಫೋರ್ಸ್, 186 ಸ್ಟೇಟ್ ಆರ್ಮ್ ಪೊಲೀಸ್ ಇದು ಬಂದಿದೆ, ಆನಂತರ 927,990 ಹೋಮ್ಗಾರ್ಡ್ಸ್ ನಿಯೋಜನೆಗೆ ಆಗಿದೆ, ಆನಂತರ 304 ಡಿಎಸ್ಪಿಸ್ ಇದ್ದಾರೆ, ಅದೇ ರೀತಿ 991 ಇನ್ಸ್ಪೆಕ್ಟರ್ಸ್ ಇದ್ದಾರೆ, 2,610 ಅದು ಪಿಎಸ್ಐಗಳು ಇದ್ದಾರೆ, ಅದೇ ರೀತಿ ಸುಮಾರು 46,000 ಎಚ್ಸಿಪಿಸಿಗಳು ಇದ್ದಾರೆ, ಎಲ್ಲ ಸೇರಿ